ಭ್ರಷ್ಟಾಚಾರ ಆಗ್ತಾ ಇರೋದು ಈಗ ಬಿಜೆಪಿ ನಲ್ಲಿ ಅದನ್ನ ಏನು ಮುಚ್ಚಾಕ್ತಾ ಇದ್ದಾರೆ ಅನ್ನೋದು ಜನಗಳಿಗೆ ನಾವೇನು ಹೇಳಬೇಕಾಗಿಲ್ಲ ಯಾಕೆ ಟ್ರಾನ್ಸ್ಪರೆಂಟ್ ಜನಗಳಿಗೆ ಎಲ್ಲ ಕಾಣಿಸ್ತಾ ಇದೆ ಈಗ ಮಧ್ಯಮ ವರ್ಗದ ಜನರಿಗೆ ತುಂಬಾ ಏಟ್ ಆಗ್ತಾ ಇದೆ ಗೆಲಕ್ಕಿಂತ ಮುಂಚೆ ನಾವು ಈ ತರ ಕೊಡ್ತೀವಿ ಆ ತರ ಕೊಡ್ತೀವಿ ಅಂತ ಆಶ್ವಾಸನೆ ಕೊಡ್ತಿದ್ದಾರೆ ಯಾರನ್ನು ಗೆದ್ದ ಮೇಲೆ ಇದನ್ನ ಇಡೇರಿಸ್ತಿಲ್ಲ ಅಂತ ಹೇಳಿ ಜನಗಳ ಬಾಯಿ ಬರ್ತಾ ಇದೆ ಪಾರ್ಟಿನಲ್ಲಿ ಭ್ರಷ್ಟಾಚಾರ ವಿರುದ್ಧ ಹೋರಾಡ್ತಾ ಇದ್ದಾರೆ ಅಮ್ಮಂತ ಹೆಣ್ಣುಮಕ್ಕಳು ಈ ಭ್ರಷ್ಟಾಚಾರ ವಿರುದ್ಧ ಹೋರಾಡಕ್ಕೆ ಒಂದು ಚಾನ್ಸ್ ಸಿಕ್ಕಿದೆ ಮಹಿಳೆಯರಿಗೋಸ್ಕರನೇ ನಿಲ್ಲಬೇಕು ಅನ್ನೋದು ನನ್ನ ಒಂದು ಉದ್ದೇಶ ಬಲಿಷ್ಠ ಪಕ್ಷಗಳಿದೆ ಆದರೂ ಕೂಡ ನಾವೇನು ಎದುರುಕೊಂಡಿಲ್ಲ ಅವರ ಮುಂದೆನೇ ನಾವು ಹೋರಾಡ್ತಾ ಇದ್ದೀವಿ ಇವಾಗ ಏನು ಸರ್ಕಾರಿ ಶಾಲೆಗಳನ್ನು ಮುಚ್ಚುತ್ತಿದ್ದಾರೆ ಆ ಸರ್ಕಾರಿ ಶಾಲೆಗಳನ್ನು ನಾವು ಓಪನ್ ಮಾಡಬೇಕು व्यवस्थे अदगेटू कूड़ा अदर विरुद्ध ना नि व्यवस्थे माण अंत ना पक्षद सिद्धांत चेनारे नान याकु जन नवकाश को अंत नानी मुझे दिन कर्नाटक हिड़ता अंदु नानू अंदी जन रेस्पॉन्स तुम्बा चेन्नागिदे याकेंद्रे जन इवाग चेंजस् केळ्तिद्दारे याकेंद्रे भ्रष्टाचार जास्ति आगिदे हंगागि बेरे ओंदु पक्ष यावुदिदे अंत हुडुकबेकाद्रे नम्म आम आदमी पक्ष इवाग एंट्री आगिदे ओके ई सलि नेशनलैज पार्टी आगिदे हंगागि एल्लरिगू तुम्बा खुशि आगिदे अदु नम्म ई गोविंदनगरदल्लंतू तुम्बा खुशि पडुत्तिद्दारे ओंदु हेण्णुमक्कळु बंदु इवाग ओंदु प्रचार माड्तिद्दारे आम आदमी पक्षदिंद अंत हेळि खंडित निमगे ओंदु चान्स कोड्तीवि नीवु माडि अंत हेळ्तिद्दारे एल्लरू नन के आम आदमी पार्टी या चूज मे नन के भ्रष्टाचार मुक्त वो पार्टी बेकीतु यदे ता पार्टी हूकू पार्टील नोड़ भ्रष्टाचार इोद्री आम आदमी पार्टी भ्रष्टाचार विरुद्ध ओराड़ता है हाँ नमंत हेण्मु भ्रष्टाचार विरुद्ध ओडाड़ के वो चांस सो भ्रष्टाचार वो तोड़ीबल ना अंत नानु इष्ट बंद वर्षद वर्क आम आदमी पार्टी खंडित रोड आमले लाइट बिल्स जास्ती आमले सरकारी शाले तुम्बा क्लोज प्राइवेट शाले तुम्बा दुड्डु कोट्टु सेरकोंडु डोनेशन कट्टी मक्कळिगे तुम्बा कष्ट आगता इदे अदन्न हेळ्ता इद्दारे ತುಂಬಾ ಸಮಸ್ಯೆ ಇದೆ ಜನಗಳಲ್ಲಿ ಅದನ್ನ ಯಾರು ಹೇಳ್ತಾ ಇಲ್ಲ ಗೆದ್ದ ತಕ್ಷಣ ತಮ್ಮ ಇದನ್ನ ತಾವು ನೋಡ್ಕೊತಿದ್ದಾರೆ ಗೆಲಕ್ಕಿಂತ ಮುಂಚೆ ನಾವು ಈ ತರ ಕೊಡ್ತೀವಿ ಆ ತರ ಕೊಡ್ತೀವಿ ಅಂತ ಆಶ್ವಾಸನೆ ಕೊಡ್ತಿದ್ದಾರೆ ಯಾರನ್ನು ಗೆದ್ದ ಮೇಲೆ ಇದನ್ನ ಇಡೇರಿಸ್ತಿಲ್ಲ ಅಂತ ಹೇಳಿ ಜನಗಳ ಬಾಯಿಗೆ ಬರ್ತಾ ಇದೆ ಬಲಿ ಸರ್ಕಾರ ಅದ ಬಿಜೆಪಿ ಸರ್ಕಾರ ಹೇಳ್ತಾ ಇದ್ದಾರೆ ಬಹಳಷ್ಟು ಕೆಲಸಗಳು ಮಾಡಿದೆ ಹಾಗಾಗಿ ನಮ್ಮ ವಿಶ್ವಾಸ ಇದೆ ಮತದಾರರು ಅತಿ ಹೆಚ್ಚಿನ ಮತದಲ್ಲಿ ನಮ್ಮ ಗೆಲ್ಲಿಸ್ತಾರೆ ಹಲವಾರು ಸಮಸ್ಯೆಗಳಿದೆ ಇಲ್ಲಿ ಈಗ ನಮಗೆ ಚುನಾವಣಾ ಅಧಿಕಾರಿಗಳಿಂದ ಕೆಲವು ಸಮಸ್ಯೆಗಳು ಬರ್ತಾ ಇದೆ ಕೆಲವೊಂದಕ್ಕೆ ಪರ್ಮಿಷನ್ ತಗೊಳ್ಳಬೇಕಾಗಿದೆ ನಾವು ಎಲ್ಲ ಹೋರಾಡ್ತಾ ಇದ್ದೀವಿ ಕೆಲವರು ಬಲಿಷ್ಠ ಪಕ್ಷಗಳಿದೆ ಆದರೂ ಕೂಡ ನಾವೇನು ಎದುರುಕೊಂಡಿಲ್ಲ ಅವರ ಮುಂದೆನೇ ನಾವು ಹೋರಾಡ್ತಾ ಇದ್ದೀವಿ ನಮ್ಮ ಒಂದು ಪೋಸ್ಟರ್ ಮೇಲೆ ಅವರ ಪೋಸ್ಟರ್ಗಳನ್ನು ಹಾಕ್ತಾ ಇದ್ದಾರೆ ಸೋ ಅದಕ್ಕೂ ನಾವು ಎದುರುಕಳದೆ ನಾವು ಅದಕ್ಕಿಂತ ಹೆಚ್ಚಿನ ಪೋಸ್ಟರ್ಸ್ ಅನ್ನು ಹಾಕೋದು ಹೆಚ್ಚಿಗೆ ನಾವು ಆಮ್ ಆದ್ಮಿ ಪಕ್ಷವನ್ನು ಪ್ರತಿಬಿಂಬಿಸಬೇಕು ಅಂತ ಹೇಳಿ ಹೋರಾಡ್ತಾ ಇದ್ದೀವಿ ಹೆಣ್ಣು ಮಕ್ಕಳಿಗೆ ಫಸ್ಟ್ ಆದ್ಯತೆ ಕೊಡ್ತೀನಿ ಯಾಕೆಂದ್ರೆ ಈಗ ಸಮಾಜದಲ್ಲಿ ಗಂಡು ಮಕ್ಕಳ ಪುರುಷ ಪ್ರಧಾನವಾಗಿದೆ ನಾನು ಹೆಣ್ಣು ಮಕ್ಕಳ ಪರವಾಗಿ ನಿಲ್ಲಬೇಕು ಅನ್ನೋದೇ ನನ್ನ ಒಂದು ಉದ್ದೇಶ ಸಂಘಟನೆ ಮಾಡ್ತಾ ಇದ್ದೀರಾ ತಮ್ಮ ಒಂದು ಪಕ್ಷದಲ್ಲಿ ಇತ್ತೀಚೆಗೆ ಅಷ್ಟೇ ಭಾಸ್ಕರ್ ರಾವ್ ಅವರು ಪಕ್ಷ ಬಿಟ್ಟು ಬೇರೆ ಕಡೆ ಹೋದರು ಸೋ ಇದರ ಬಗ್ಗೆ ತಾವು ಹೇಳ್ತೀರಾ ಅದರ ಬಗ್ಗೆ ನಾನು ಏನು ಹೇಳಲಿಕ್ಕೆ ಗೊತ್ತಿಲ್ಲ ಬಟ್ ಭಾಸ್ಕರ್ ರಾವ್ ಸರ್ ಇದ್ದರು ಒಬ್ಬರು ಒಳ್ಳೆ ವ್ಯಕ್ತಿ ಸೋ ಯಾವುದೋ ಒಂದು ಏನು ಒಂದು ಸಮಸ್ಯೆ ಇರಬಹುದು ಅವರೆಲ್ಲ ಏನು ಗೊತ್ತಿಲ್ಲ ನನಗೆ ಅವರ ವೈಯಕ್ತಿಕ ಸಮಸ್ಯೆನೂ ಇರಬಹುದು ನಮಗೆ ಗೊತ್ತಿಲ್ಲ ವೈಯಕ್ತಿಕ ಸಮಸ್ಯೆಯಿಂದ ಅವರು ಬೇರೆ ಪಕ್ಷಕ್ಕೆ ಹೋಗಿದ್ರು ಹೋಗಿರಬಹುದು ಅದರ ಬಗ್ಗೆ ನನಗೆ ಏನು ಸರಿ ಮಾಹಿತಿ ಇಲ್ಲ ತಾವು ಮಹಿಳಾ ಅಭ್ಯರ್ಥಿ ಆಗಿ ಮಹಿಳಾ ಸಬಲೀಕರಣಕ್ಕೆ ಏನೆಲ್ಲ ಯೋಜನೆಗಳು ಹಾಕೊಂಡಿದ್ದೀರಾ ಮೇಡಂ ಖಂಡಿತ ನಾನು ಕ್ಷೇತ್ರದಲ್ಲಿ ಮಹಿಳೆಯರಿಗೋಸ್ಕರ ನಿಲ್ಲಬೇಕು ಅಂತ ಬಹಳ ಇಷ್ಟಪಟ್ಟಿದ್ದೀನಿ ಮಹಿಳೆಯರಿಗೆ ಉಚಿತವಾದ ಬಸ್ ಪಾಸ್ಗಳು ಮತ್ತೆ ಮೆಟ್ರೋ ವ್ಯವಸ್ಥೆ ಮಹಿಳೆಯರಿಗೆ ಏನೇ ಇರಲಿ ಎಲ್ಲ ಬೆಂಬಲವಾಗಿ ನಿಲ್ಲಬೇಕು ಮಹಿಳೆಯರಿಗೋಸ್ಕರನೇ ನಿಲ್ಲಬೇಕು ಅನ್ನೋದು ನನ್ನ ಒಂದು ಉದ್ದೇಶ ಉದ್ದೇಶ ಇಟ್ಕೊಂಡು ನಾನು ಮಹಿಳೆಯರಿಗೋಸ್ಕರ ನಿಲ್ಲಣ ಅನ್ಕೊಂಡಿದ್ದೀನಿ ನಮ್ಮ ಒಂದು ಪಕ್ಷದ ಮುಖ್ಯ ಅಜೆಂಡಾ ಏನು
ಮುಖ್ಯ ಅಜೆಂಡಾ ಅಂದರೆ ನಮ್ಮ ಪಕ್ಷದಲ್ಲಿ ಫಸ್ಟು ಮಹಿಳೆಯರಿಗೆ ಆದ್ಯತೆ ಕೊಟ್ಟಿದ್ದಾರೆ. ಯಾವುದೇ ಪಕ್ಷದಲ್ಲಿ ಮಹಿಳೆಯರಿಗೆ ಆದ್ಯತೆ ಕಡಿಮೆ ಇದೆ. ನಮ್ಮ ಮಹಿಳೆಯರಿಗೆ ತುಂಬ ಜಾಸ್ತಿ ಇಲ್ಲಿ ಪಕ್ಷದಲ್ಲಿ ಸೀಟ್ಗಳನ್ನ ಕೊಟ್ಟು ಅವ್ರನ್ನ ಕಂಟೆಸ್ಟ್ ಮಾಡೋಕ್ಕೆ ಯಾವುದೇ ಮಹಿಳೆ ಬರಲಿ ಅವ್ರಿಗೆ ಪ್ರೋತ್ಸಾಹ ಕೊಟ್ಟು ನೀವು ನಿಂತ್ಕೊಳ್ಳಿ ನಿಮ್ಮ ಕೈಯಲ್ಲಿ ಆಗುತ್ತೆ ನೀವು ಕೆಲಸ ಮಾಡಿ ಅಂತ ಒಂದು ಪ್ರೋತ್ಸಾಹ ಕೊಟ್ಟಿದ್ದಾರೆ. ಅದನ್ನು ಬೇರೆ ಯಾವುದೇ ಪಕ್ಷದಲ್ಲಿ ಕೊಟ್ಟಿಲ್ಲ. ಎಲ್ಲ ಪಕ್ಷದಲ್ಲೂ ಗಂಡಸರು ನಿಲ್ಲುವಂಥದ್ದು ರೂಢಿಯಲ್ಲಿದೆ. ಈಗಲೂ ಅದನ್ನೇ ಮಾಡ್ತಾ ಇದ್ದಾರೆ ಅವರು. ಆದ್ದರಿಂದ ನಾವು ಮಹಿಳೆಯರಿಗೆ ಹೆಚ್ಚು ಸ್ಥಾನವನ್ನು ಕೊಡಬೇಕು. ಮತ್ತು ಮಹಿಳೆಯರ ಅಭಿವೃದ್ಧಿಗೋಸ್ಕರ, ಮಹಿಳೆಯರ ಶಿಕ್ಷಣ, ಅದರಲ್ಲೂ ಸರ್ಕಾರಿ ಶಾಲೆಗಳನ್ನು, ಇವಾಗ ಏನು ಸರ್ಕಾರಿ ಶಾಲೆಗಳನ್ನು ಮುಚ್ಚುತ್ತಿದ್ದಾರೆ ಆ ಸರ್ಕಾರಿ ಶಾಲೆಗಳನ್ನು ನಾವು ಓಪನ್ ಮಾಡಬೇಕು. ಇಲ್ಲಿ ಯಾವುದೇ ಸರ್ಕಾರಿ ಶಾಲೆ ಇದ್ದರೂ, ಆಮೇಲೆ ಯಾವುದೇ ಒಂದು ವ್ಯವಸ್ಥೆ ಹದಗೆಟ್ಟಿದ್ರು ಕೂಡ ಅದರನ್ನು ವಿರುದ್ಧವಾಗಿ ನಾನು ನಿಲ್ಲಬೇಕಂತೇಳಿ ಒಂದು ವ್ಯವಸ್ಥೆ ಮಾಡೋಣ ಅಂತ ಗೋವಿಂದನಗರಲ್ಲಿ ನಾನು ಅಂದ್ಕೊಂಡಿದ್ದೀನಿ. ರಾಷ್ಟ್ರ ಪಕ್ಷಗಳಾದಂಥ BJP ಒಂದು ಕಡೆ, ಕಾಂಗ್ರೆಸ್ ಒಂದು ಕಡೆ, ನಮ್ಮ JDS ಪಕ್ಷ ಒಂದು ಕಡೆ, ತಮ್ಮ ಒಂದು ಪಕ್ಷದ ಕಡೆ, ಇಲ್ಲಿ ಯಾವ ರೀತಿ ತಾವು ಗೆಲ್ಬೋದು ಅಂತ ವಿಶ್ವಾಸ ವ್ಯಕ್ತಪಡಿಸ್ತಾರೆ? ನನ್ನ ಪಕ್ಷದ ಸಿದ್ಧಾಂತ ಚೆನ್ನಾಗಿದೆ. ಏಕೆಂದರೆ ಅವರ ಪಕ್ಷದಲ್ಲಿ ಬರೀ ಭ್ರಷ್ಟಾಚಾರನೇ ನೋಡ್ತಿದ್ದಾರೆ. ನನ್ನ ಪಕ್ಷದ ಸಿದ್ಧಾಂತ ಚೆನ್ನಾಗಿರಬೇಕಾದ್ರೆ ನಾನು ಯಾಕೆ ಎದುರ್ಕೊಬೇಕು? ನಾನು ಧೈರ್ಯವಾಗಿ ನಾನು ಮುನ್ನುಗ್ಗಿದ್ದೀನಿ. ಯಾಕೆಂದರೆ ದಿನ ನನ್ನನ್ನು ಒಂದು ಅವಕಾಶ ಕೊಡ್ತಾರೆ ಅಂತ ನಾನು ಇವತ್ತು ಅಂದ್ಕೊಂಡಿದ್ದೀನಿ. ನೋಡೋಣ ಮುಂದಿನ ದಿನದಲ್ಲಿ ಜನ ಹೇಗೆ ನನ್ನ ಅವಕಾಶ ಕೊಟ್ಟು ನನ್ನ ಹೇಗೆ ಗೆಲ್ಲಿಸ್ತಾರೆ ಅಂತ ನಾನು ಕಾದು ನೋಡಬೇಕು. ತಮ್ಮ ಗೆಲುವಿಗೆ ಶ್ರೀರಕ್ಷೆ ಯಾವುದಾಗ್ಬೋದು ಅಂತ? ನಮ್ಮ ಶ್ರೀರಕ್ಷೆ ಏನಿದ್ರು ಅರವಿಂದ್ ಕೇಜ್ರಿವಾಲ್ ಅವರೇ, ಅವರ ಒಂದು ಸಿದ್ಧಾಂತಗಳೇ ನಮ್ಮ ಶ್ರೀರಕ್ಷೆ. ಅವರ ಒಂದು ಸಿದ್ಧಾಂತ ಇಟ್ಕೊಂಡು ನಾವು ಇಲ್ಲಿ ಬಂದಿರೋದು. ಅವ್ರನ್ನ ನೋಡಿ ನಮ್ಮನ್ನ ಆಮ್ ಆದ್ಮಿ ಪಕ್ಷದಿಂದ ಗುರುತಿಸೋದು ಜನ. ಈಗ ನಾವೇನು ಕೆಲಸ ಮಾಡ್ತೀವಿ, ನೆಕ್ಸ್ಟ್ ನಾವು ಗೆದ್ದಾಗ ನಾವೇನು ಕೆಲಸ ಮಾಡ್ತೀವಿ ಅಂತ ನಮ್ಮನ್ನು ನೋಡ್ತಾರೆ. ಈಗ ನೋಡ್ತಾ ಇರೋದೇ ನಮ್ಮ ಅರವಿಂದ್ ಕೇಜ್ರಿವಾಲ್ ಅವರನ್ನು. ಅವರ ಒಂದು ಸಿದ್ಧಾಂತ, ಅವ್ರು ಹೇಗೆ ಒಬ್ಬ ಅಧಿಕಾರಿಯಾಗಿ ಬಂದು ಒಬ್ಬರೇ ನಿಂತು ಹೋರಾಡಿ ಇವತ್ತು ಡೆಲ್ಲಿಯಲ್ಲಿ, ಪಂಜಾಬಲ್ಲಿ, ಗುಜರಾತಲ್ಲಿ ಹೇಗೆ ಒಂದು ಅಧಿಕಾರದ ಚುಕ್ಕಾಣಿಯನ್ನು ಹಿಡಿದಿರೋ ಅದೇ ರೀತಿ ಮುಂದಿನ ದಿನಗಳಲ್ಲಿ ಕರ್ನಾಟಕದಲ್ಲಿ ಹಿಡಿತಾರೆ ಅಂದ್ಕೊಂಡು ನಾನು ಅಂದ್ಕೊಂಡಿದ್ದೀನಿ. ಖಂಡಿತ ಪ್ರಚಾರದ ಸಮಯದಲ್ಲಿ ಏನೆಲ್ಲ ಸವಾಲುಗಳನ್ನು ಎದುರಿಸ್ತಾ ಇದ್ದೀರಾ? ಭ್ರಷ್ಟಾಚಾರ ಆಗ್ತಾ ಇರೋದೇ ಈಗ BJP ನಲ್ಲಿ. ನಿಮ್ಮ ಮಾಧ್ಯಮಗಳಲ್ಲೇ ನೋಡ್ತಾ ಇದ್ರೆ ಎಷ್ಟು ಭ್ರಷ್ಟಾಚಾರ ನಡೀತಾ ಇದೆ, ಅದನ್ನ ಹೇಗೆ ಮುಚ್ಚಾಗ್ತಾ ಇದಾರೆ ಅನ್ನೋದು ಜನಗಳಿಗೆ ನಾವೇನು ಹೇಳಬೇಕಾಗಿಲ್ಲ. ಯಾಕೆ ಟ್ರಾನ್ಸ್ಪರೆಂಟ್, ಜನಗಳಿಗೆಲ್ಲ ಕಾಣಿಸ್ತಾ ಇದೆ. ಜನ ಈಗ ತುಂಬ ತಿಳುವಳಿಕೆಸರಾಗಿದ್ದಾರೆ, ತುಂಬ ಬುದ್ಧಿವಂತರಾಗಿದ್ದಾರೆ. ಅವರು ಇವಾಗ ಒಂದು ಒಳ್ಳೆ ಪಕ್ಷವನ್ನು ನಾವು ಜಾರಿಗೆ ತಂದರೆ ನಮಗೆ ಮುಂದೆ ಒಳ್ಳೇದಾಗತ್ತೆ. ಇವಾಗ ಗ್ಯಾಸ್ ರೇಟು 400-500 ರೂಪಾಯಿ ಇದ್ದಿದ್ದು 1100 ರೂಪಾಯಿ, 1150 ಆಗಿದೆ. ಈಗ ಮಧ್ಯಮ ವರ್ಗದ ಜನರಿಗೆ ತುಂಬ ಏಟ್ ಆಗ್ತಾ ಇದೆ. ತುಂಬ ಹೈಫೈ ಇರೋ ಜನಕ್ಕೆ ಅಷ್ಟೇನು ಅವರಿಗೆ ಅದರ ಒಂದು ಬಿಸಿ ತಟ್ತಿಲ್ಲ. ಆದರೆ ಮಧ್ಯಮ ವರ್ಗದ ಜನಕ್ಕೆ ಮಾತ್ರ ತುಂಬ ಅದರ ಬಿಸಿ ತಟ್ಟಿದೆ. ಅವ್ರು ಭ್ರಷ್ಟಾಚಾರ ನೋಡಿ ನೋಡಿ ಸುಸ್ತಾಗಿದ್ದಾರೆ. ಈಗ ಒಂದು ಚಾನ್ಸ್ ನಿಮಗೂ ಕೊಡ್ತೀವಿ ಅನ್ನೋ ಮಟ್ಟಕ್ಕೆ ಮಾತಾಡ್ತಿದ್ದಾರೆ. ಖಂಡಿತ ಮುಂದಿನ ದಿನಗಳಲ್ಲಿ ನಮ್ಮ ಸರ್ಕಾರ ನಾವು ಮಾಡ್ತೀವಿ, ನಾವು ವಿಧಾನಸೌಧದಲ್ಲಿ ಕೂರ್ತೀವಿ ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಹೇಗೆ ತಾವು ದಿಲ್ಲಿಯಲ್ಲಿ, ನಾವು ಈ ಪಂಜಾಬಲ್ಲಿ ಯಾವ ವಿಶ್ವಾಸದಿಂದ ತಾವು ಸರ್ಕಾರ ರಚನೆ ಮಾಡಿದ್ದೀರಾ, ಅದೇ ರೀತಿ ಕರ್ನಾಟಕದಲ್ಲಿ ಮಾಡೋಕ್ಕೆ ಸಾಧ್ಯನಾ? ಖಂಡಿತ ಸಾಧ್ಯ. ಯಾಕೆ ಸಾಧ್ಯ ಇಲ್ಲ? ನಮಗೆ ಇಲ್ಲಿ ಒಂದು ಚಾನ್ಸ್ ಕೊಟ್ಟರೆ ನಾವು ಸರ್ಕಾರಿ ಶಾಲೆಗಳಾಗ್ಬೋದು, ಮತ್ತು ಉಚಿತವಾಗಿ ಹೆಣ್ಮಕ್ಳಿಗೆ ಬಸ್ ಪಾಸು, ಮತ್ತು ಹೆಣ್ಮಕ್ಳ ಮೇಲೆ ಹೆಚ್ಚಿನ ದೌರ್ಜನ್ಯ ನಡೀತಾ ಇದೆ. ಮೊನ್ನೆ ತಾನೇ ಆಗಿದೆ ಯಲಂಕ, ಇದರಲ್ಲಿ ಒಂದಾಗಿದೆ ಕೇಸು. ಪ್ರತಿನಿತ್ಯ ನಾವು ಕೇಸನ್ನ ನೋಡ್ತಾನೇ ಇದ್ದೀವಿ ಏನೇನು ಆಗ್ತಿದೆ ಅಂದರೆ. ಅದ್ರ ಬಗ್ಗೆ ಯಾವುದೇ ರಾಜಕಾರಣಿಗಳು ಇಲ್ಲಿವರೆಗೂ ಒಂದು ಡಿಸಿಷನ್ನು ಅವ್ರು ತಗೊಂಡಿಲ್ಲ, ಯಾವುದೇ ಥರದ ಒಂದು ನ್ಯಾಯವನ್ನು ಒದಗಿಸ್ಕೊಟ್ಟಿಲ್ಲ. ಅದ್ರ ಪರವಾಗಿ ನಾವು ಆಮ್ ಆದ್ಮಿ ಪಕ್ಷದವರು ನಿಲ್ಲಬೇಕು ಅಂತೇಳಿ ನಾವು ಓನಾಗಿ ನಾವು ಎಲ್ಲ ನಿಂತು ನಾವು ರೋಡ್ಗಿಳಿದು ನಾವು ಕೆಲಸ ಮಾಡಿ ತೋರಿಸ್ತೀವಿ. ನಮಗೆ ಒಂದೇ ಒಂದು ಚಾನ್ಸನ್ನು ನೀವು ಕೊಟ್ಟರೆ ನಾವು ಖಂಡಿತ ನಿಮ್ಮ ಬೆಂಬಲವಾಗಿ ನಿಲ್ತೀವಿ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಖಂಡಿತ ನಮಗೊಂದು ಅವಕಾಶವನ್ನು ಮಾಡಿಕೊಡಿ. ಆಮ್ ಆದ್ಮಿ ಪಕ್ಷದ ಸಿದ್ಧಾಂತವನ್ನು ನೋಡಿ ಒಂದೇ ಒಂದು ಅವಕಾಶ ಕೊಟ್ಟಲ್ಲಿ ನಾವು ಕರ್ನಾಟಕದಲ್ಲೂ ಕೂಡ ನಮ್ಮ ಸರ್ಕಾರವನ್ನು ರಚನೆ ಮಾಡ್ತೀವಿ. ನಾವು ಅಧಿಕಾರ ಬಂದಾಗ ನಾವು ಏನೆಲ್ಲ ಕೆಲಸ ಮಾಡ್ತೀವಿ ಅಂತೇಳಿ ನಾವು ಈಗೇನು ಆಶ್ವಾಸನೆಯನ್ನು ಕೊಟ್ಟು ಡೆಲ್ಲಿನಲ್ಲಿ ಯಾವ ರೀತಿ ಸರ್ಕಾರ ಬಂದ ಮೇಲೆ ಅವ್ರು ಕೆಲಸ ಮಾಡ್ತಾರೋ ಅದೇ ರೀತಿ ನಾವು ಕೂಡ ಕೆಲಸ ಮಾಡ್ತೀವಿ. ದಯವಿಟ್ಟು ಎಲ್ಲರೂ ಆಮ್ ಆದ್ಮಿ ಪಕ್ಷಕ್ಕೆ ವೋಟ್ ಹಾಕಿ, ಆಮ್ ಆದ್ಮಿ ಪಕ್ಷವನ್ನು ಬೆಂಬಲಿಸಿ ಅಂತ ಕೇಳ್ಕೊತೀನಿ. ಕೊರಕೆ ಗುರುತಿಗೆ ಒಂದು ಮತವನ್ನು ಹಾಕಿ, ಆಮ್ ಆದ್ಮಿ ಪಕ್ಷವನ್ನು ಬೆಂಬಲಿಸಿ ಅಂತ ಕೇಳ್ಕೊತಿದ್ದೀನಿ. ದಯವಿಟ್ಟು ಅರವಿಂದ್ ಕೇಜ್ರಿವಾಲ್ ಅವರು ಡೆಲ್ಲಿನಲ್ಲಿ ಏನೆಲ್ಲ ಮಾಡಿದ್ದಾರೆ ಅದೇ ರೀತಿ ಕರ್ನಾಟಕದಲ್ಲೂ ಮಾಡೋಕ್ಕೆ ನೀವು ಒಂದು ಅವಕಾಶವನ್ನು ನಮಗೆ ಕೊಟ್ಟರೆ ನಾವು ಮುಂದಿನ ದಿನದಲ್ಲಿ ನಿಮ್ಮ ಬೆಂಬಲಕ್ಕೆ ನಿಲ್ತೀವಿ ಅಂತೇಳಿ ಕೊರಕೆ ಗುರುತಿಗೆ ಒಂದು ಅವಕಾಶ ಕೊಡಿ ಅಂತ ಕೇಳ್ಕೊತಿದ್ದೀನಿ.